ಇವರಿಗೆ ಸಿಗರೇಟ್ ಸೋದೋದಕ್ಕೆ ಬೇರೆ ಜಾಗನೇ ಇಲ್ಲ ಅಂತ ಕಾಣಿಸುತ್ತೆ. ಏ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ನಾನ್ ಯಾರಾದ್ರೆ ನಿಮಗೇನು? ಅದರಿಂದ ನಿಮಗೇನಾಗ್ಬೇಕಾಗಿದೆ? ಮರ್ಯಾದೆಗೆ ಹೇಳ್ತಾ ಇದ್ದೇನೆ, ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲದಿದ್ದರೆ ಕೆನ್ನೆಗೆ ಬಾರಿಸಿ ಇಲ್ಲಿಂದ ಹೋಗ್ಬೇಕಾಗತ್ತೆ. ಎಚ್ಚರ. ಒಂಟಿ ಹೆಣ್ಣು ಸಿಕ್ಕಿದ್ದೀನಿ ಅಂತ ಈ ರೀತಿ ಹೆದರಿಸಿದ್ರೆ ಹೆದರೋದಕ್ಕೆ ಹೇಳಿ ಹೇಳಲ್ಲ ಐಶ್ವರ್ಯ. ಐಶ್ವರ್ಯ ಬ್ಯೂಟಿಫುಲ್ ನೇಮ್, ಹೆಸರಿಗೆ ತಕ್ಕಂತೆ ರೂಪ, ರೂಪಕ್ಕೆ ತಕ್ಕಂತೆ ಹೆಸರು. ಐಶ್ವರ್ಯ, ನಿನ್ನನ್ನು ಹೆದರಿಸುವ ಹೇಳಿಗಳಲ್ಲ ನಾವು, ಆದರೆ ಯೌವರದ ಮದದಿಂದ ಕೊಬ್ಬಿದ ನಿನ್ನ ದೇಹಕ್ಕೆ ತಕ್ಕ ಪಾಠ ಕಲಿಸ ಗಂಡು ನಾನು. ನನ್ನನ್ನ ಯಾರು ಅಂತ ತಿಳಿದು ಈ ರೀತಿ ಮಾತಾಡ್ತಾ ಇದೀಯ? ಸುತ್ತ ಹತ್ತು ಹಳ್ಳಿಗೆನೆ ನನ್ನ ಅಣ್ಣ ಪೊಲೀಸ್ ಪಾಟೀಲ್ ಆಗಿ ಮರಿತಾ ಇದ್ದಾನೆ ಅಂತ ಇಂದ್ರಗೌಡರ ತಂಗಿ ಐಶ್ವರ್ಯ. ಐಶ್ವರ್ಯ, ನೀವು ಸುತ್ತ ಹತ್ತು ಹಳ್ಳಿಗಷ್ಟೇ ಏಕೆ, ನೂರು ಹಳ್ಳಿಗೆ ಪಾಟೀಲರೇ ಆಗಿರಬಹುದು, ಆದರೆ ನಮ್ಮ ಬಗ್ಗೆ ಅರಿವಿದೆ. ಈ ಚಂದ್ರ ಕರುಣೆಯಿಂದ ಕಣ್ಬಿಟ್ಟರೆ ಇಂಪಾದ ಬೆಳೆ ತಿಂಗಳು, ಈ ಸೂರ್ಯ ರೊಚ್ಚಿಗೆ ಕಣ್ಬಿಟ್ಟರೆ ಉರಿಯುವ ಬಿಸಿಲು, ಇವರಿಬ್ಬರಿಗೂ ಅಧಿಪತಿಯಾಗಿರುವ ನಾನು ಈ ಮಾಯಾಜಾಲದಲ್ಲಿ ಕಾಲಿಟ್ಟರೆ ಈ ಜಗತ್ತೇ ಪ್ರಳಯವಾಗಿ ಬಿಡುವುದು. ಇರಬಹುದು, ಆದ್ರೆ ಈ ವಿಷಯ ನನ್ನ ಅಣ್ಣನಿಗೆ ಏನಾಗಿದ್ರು ಗೊತ್ತಾಗಿದ್ದೆ, ಆದ್ರೆ ನಿನ್ನ ಪಾಲಿಗೆ ವಿಷ ಸರ್ಪವಾಗಿ ಬಂದೇ ಬರ್ತಾನೆ ಆನೆ ಬಣ್ಣ. ಇಲ್ಲಿವರೆಗೆ ನನ್ನ ಜೊತೆ ಎದುರಾಗಿ ನಿಂತು ಮಾತನಾಡಿದವರು ಯಾರೂ ಇಲ್ಲ ಈ ಜಗದಲ್ಲಿ, ಆದರೆ ಇಂದು ನನಗೆ ಎದುರಾಗಿ ನಿಂತು ಮಾತನಾಡಿ ನಟ್ಟು ಬಿಟ್ಟೆ ಎಲ್ಲ ನನ್ನ ಕಣ್ಣೊಳಗೆ ನಟ್ಟ ಒಳಗೆ ಸೃಷ್ಟಿ ರಾಜರಿಂದ ಒಂದು ಚಿಕ್ಕ ಕಾಣಿಕೆಯನ್ನು ಕೊಟ್ಟು ಕಳಿಸಲೇಬೇಕು. ಸೂರ್ಯ ಚಂದ್ರ ಔಟ್. ಏನಂದೆ? ಓ, ನಿಮ್ಮಣ್ಣ ನನ್ನ ಪಾಲಿಗೆ ವಿಷ ಸರ್ಪನಾಗಿ ಬರುತ್ತಾನೆ. ಐಶ್ವರ್ಯ, ಓ, ನಿಮ್ಮಣ್ಣ ನನ್ನ ಪಾಲಿಗೆ ವಿಷ ಸರ್ಪವಾಗಿ ಬಂದರೆ ಆ ಸರ್ಪಿನ ಮೇಲೆ ಸವಾರಿ ಮಾಡೋ ಗರುಡ ಸೃಷ್ಟಿ ರಾಜ ಆಗುತ್ತಾನೆ. ಆದರೆ ನನ್ನ ಜೀವನದಲ್ಲಿ ಪ್ರಥಮವಾಗಿ ನನಗೆ ಎದುರಾಗಿ ನಿಂತು ಮಾತನಾಡಿದ್ರೆ ನೀನೇ. ಇಂದು ನಿನಗೆ ಈ ಸೃಷ್ಟಿ ರಾಜನಿಂದ ಒಂದು ಚಿಕ್ಕ ಕಾಣಿಕೆಯನ್ನು ಕೊಟ್ಟು ಕಳಿಸಲೇಬೇಕೆಂಬುದು ಈ ಯುವಕನ ಆಟ. ಲೇ ರಾಜ, ನಾನು ಒಂಟಿಯಾಗಿ ಸಿಕ್ಕಿದ್ದೀನಿ ಅಂತ ಮನ ಬಂದ ಹಾಗೆ ಬಹಳ್ತಾ ಇರೋ ಭಂಡ ನೀನು. ನೋಡು, ನೀನು ನಿಜವಾಗಿಯೂ ಗಂಡಸೇ ಆಗಿದ್ರೆ ನನ್ನ ಕೆನೆಗೆ ಮುತ್ತು ಕೊಡೋದೆಲ್ಲ ಬರೀ ನನ್ನ ಮೈಯನ್ನ ಮುಟ್ಟಿ ನೋಡು, ಇದರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಇಂದು ನಿನ್ನನ್ನು ಸುಮ್ಮನೆ ಬಿಟ್ಟರೆ ನೀ ಹಾಕಿದ ಸವಾಲಿಗೆ ಇಡೀ ಜಗತ್ತಿನ ಗಂಡಸ ಕುಲವೇ ಸ್ವತಂತ್ರ ಅಂದಾಗ ಇಂದು ನಿನಗೆ ಒಂದು ಗತಿ ಕಾಣಿಸಲೇಬೇಕು. ಸೃಷ್ಟಿ ರಾಜರಿಂದ ಪ್ರಥಮವಾಗಿ ಪ್ರಯೋಗಿಸುವ ಕಾಣಿಕೆ. ಪಾಪಿ, ನೀನು ಮನುಷ್ಯನಲ್ವೋ, ನೀನೊಬ್ಬ ರಾಕ್ಷಸ. ನಾನು ಮನುಷ್ಯರಿಗೆ ಮನುಷ್ಯನೇ ನಿಜ, ಆದರೆ ಮನುಷ್ಯರಿಗೆ ಇರಬೇಕಾದ ಮರ್ಯಾದೆಯನ್ನು ಬಿಟ್ಟು ಶ್ರೀಮಂತಿಕೆ ದರ್ಪದಲ್ಲಿ ಮೆರೆಯುವ ನಿಮ್ಮಂತವರಿಗೆ ತಕ್ಕ ಪಾಠ ಕಲಿಸೋ ಗಂಡು ನಾನು. ಲೇ ರಾಜ, ಈ ಹೆಣ್ಣಿನ ಜೊತೆ ಛಲ ತೊಟ್ಟು ನೀನ ಮುಂದೆ ಬಂದತೆ ನಿಜವಾದ್ರೆ ನಿನ್ನ ಹೆಣ ಬೀಳಬೇಕಾಗುತ್ತೆ ಖಂಡಿತ. ಬರ್ತೀನಿ.
ನನ್ನ ನಿನ್ನ ಈ ಪ್ರೇಮದ ಪ್ರಯೋಗ ಮೊದಲು ನನ್ನಿಂದ ಪ್ರಾರಂಭವಾಯಿತು ನಿಜ, ಆದರೆ ಇಂದು ನಿನ್ನಿಂದ ಪ್ರಾರಂಭವಾಗಿ ಅಪ್ಪಿ ಮುದ್ದಾಡುತ್ತ ನನ್ನ ಮನ ತಣಿಸುವ ಇಲ್ಲವೆಂದು ಒತ್ತಾಯಿಸಿದರೆ ನಾನೇ ಪ್ರಯೋಗ ಮಾಡಬೇಕಾಗುತ್ತದೆ, ಏನೆಂದು ಬೇಗ ಹೇಳು. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ಇದುವರೆಗೂ ಯಾವ ಪುರುಷ ನೆರಳು ಸೋಕದ ನಾನು ಇವತ್ತು ಇವರ ಕೈ ಹಿಡಿದು ಹಾಡಿ ಕೊನೆಯಬೇಕೆ? ನಾನು ಇವನ ಮಾತಿಗೆ ತಿರಸ್ಕಾರ ಮಾಡಿದ್ದೆ, ಆದ್ರೆ ಇವನು ಖಂಡಿತ ನನ್ನ ಸುಮ್ಮನೆ ಬಿಡೋದಿಲ್ಲ. ಹೀಗಾದ್ರೂ ಉಪಾಯದಿಂದ ಇಲ್ಲಿಂದ ಪಾರಾಗ್ಲೇಬೇಕು. ಆಗ್ಲಿ ರಾಜ, ನಿನ್ನ ಹೇಳಿಕೆ ಅಂತ ಹಾಡ್ತೀನಿ. ಹಾಗಾದರೆ ಪ್ರಾರಂಭವಾಗಲಿ ನಿನ್ನ ಪ್ರೇಮದ ಪ್ರಯೋಗ. ಹೇ
ಸರಿ ಹಾಗಾದ್ರೆ ನಾನು ಇನ್ ಬರ್ತೀನಿ. ಓಕೆ ಹೋಗಿ ಬಾ. ಯಾರದ ನಿಂತುಕೊಳ್ಳಿ. ಹಳ್ಳಿಯಾಗ ಪೊಲೀಸ್ ಪಾಟೀಲ್ ಅಂತ ಇವ್ರ ಹೆಸರು ಇಂದ್ರೇಗೌಡರು. ನಿಲ್ಲಿಸಿ, ಮೊದಲು ಅವರ್ಯಾರೆಂದು ವಿಚಾರಿಸಿ. ಏಯ್ ಅಲ್ಲೇ ನಿಂತುಕೊಳ್ಳಿ. ನೋಡ್ರಿ, ಅವ್ರ ಮನೆಯಾಗ ಗುಮ್ಮಸ್ತಿಕೆ ಮಾಡೋ ನನ್ನ ಹೆಸರು. ನಮ್ಮೂರಾಗ ತನ್ಯರನ್ನ ಎದುರು ಹಾಕೊಂಡು ನಿಲ್ಲ ಜನ ಬಹಳ ಮಂದಿ ಅದಾರಿ. ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರಂತ ಕೇಳಕ್ ಬಂದಾರಪ್ಪ ನಮ್ ಗೌಡ್ರು ತಮ್ಮ. ಇರಬಹುದು, ಆದರೆ ಇಲ್ಲಿಗೆ ಬಂದ ವಿಷಯ ನಿನ್ನ ಜೊತೆ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಸೂರ್ಯ ಚಂದ್ರ ಔಟ್. ಈಗ ಹೇಳಿ ವಿಷಯವೇನೆಂದು. ನೋಡ್ಪ, ನಮ್ಮೂರಾಗ ನಮ್ ದನ್ಯರ್ ನಿದ್ರ ಹಾಕೊಂಡು ನಿಲ್ಲ ಜನ ಬಹಳ ಮಂದಿ ಆಗ್ಯಾರ. ಅದಕ್ಕ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಕೇಳಕ್ ಬಂದಾರಪ್ಪ ನಮ್ ದನ್ಯರು. ಅಷ್ಟೇ ಅಲ್ಲ ರೋಜ್, ನಾವು ಮಾಡುವ ಕೆಲಸದಲ್ಲಿ, ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಿನ್ನ ಒಪ್ಪಿಗೆ ಇದ್ದರೆ ನನ್ನ ಯಾವಾರದ ಲಾಭದಲ್ಲಿ ನಿನಗೂ ಸಮ ಭಾಗ ಕೊಡುತ್ತೇನೆ. ಇದಕ್ಕೇನಂತೀಯ? ನೋಡು ಮಿಸ್ಟರ್ ಇಂದ್ರೇಗೌಡ, ಈ ಸೃಷ್ಟಿ ಸೃಷ್ಟಿಸುವ ಪ್ರತಿಯೊಂದು ಕಾರ್ಯಕ್ಕೆ ನೀವು ಒಪ್ಪಿಕೊಂಡರೆ ನೀ ಹೇಳುವ ಮಾತಿಗೆ ನನ್ನ ಒಪ್ಪಿಗೆ ಇದೆ. ನೋಡು ಮಿಸ್ಟರ್ ಸೃಷ್ಟಿರೋಜ್, ಈ ಗೌಡ ಹೇಳುವ ಮಾತಿಗೆ, ಪ್ರತಿಯೊಂದು ಹೇಳೋ ಕಾರ್ಯಕ್ಕೆ ನೀ ಇಲ್ಲ ಅನ್ನೋ ಶಬ್ದ ತೆಗೆದ ಹಾಕಿರುವಾಗ ಅದಕ್ಕೆ ನಾ ಇಲ್ಲ ಅಂತೂ ಹೇಳಬಹುದೇ? ಅಷ್ಟೇ ಅಲ್ಲ ರಾಜ್, ನಾನು ಮಾಡೋ ಪ್ರತಿಯೊಂದು ನನ್ನ ಕೆಲಸದಲ್ಲಿ, ನನ್ನ ಮನೆಯಲ್ಲಿ ಅಂತ ಕೆಲಸವಿದ್ದರೂ ಅದನ್ನು ಸರಿಸಿಕೊಂಡು ಹೋಗು ಜವಾಬ್ದಾರಿ ನಂದು. ಹಾಗಾದರೆ ನಾನು ಓಕೆ. ನಾವು ಬಂದ ಬಾಳ ಹೇಳಾಯ್ತು, ನಾವು ಇನ್ನು ಬರ್ತೇವೆ. ಆಯ್ತು, ಹೋಗಿ ಬನ್ನಿ. ಸೃಷ್ಟಿಯಾಗುವ ಪೂರ್ವದಲ್ಲೇ ಸೃಷ್ಟಿಕರ್ತನ ರೂಢನಾಗಿದ್ದು ಸ್ವಯಂ ಎನಿಸಿಕೊಂಡ, ನಂತರ ಪ್ರಣವ ಸ್ವರೂಪನಾದ ಸಕಲ ಚರಾಚರ ಪ್ರಾಣಿಗಳ ಸ್ಥಿತಿ ಲಯದಿಂದ ಸೃಷ್ಟಿ ಮಾಡಿ ಕರ್ತ ಎನಿಸಿಕೊಂಡು ವಿಶ್ವದಲ್ಲೆಲ್ಲ ಹಾಸುವಕ್ಕಾಗ ಸಮರನೆಂದು ಹೆಸರು ಪಡೆದಿದ್ದು ಆದ್ಯಾಪಾರದಲ್ಲಿ. ಆದರೆ ಅದೇ ಸೃಷ್ಟಿಕರ್ತನ ಅವತಾರದಲ್ಲಿ ಈ ಕಲಿಯುಗಕ್ಕೆ ಉದ್ಭವಿಸಿ ಬಂದಿರುವನು ಈ ಸೃಷ್ಟಿರಾಜ್. ಈಗ ಈ ಸೃಷ್ಟಿರಾಜ್ ಹಿಡಿದ ಹಾದಿನೇ ನ್ಯಾಯ. ಇವನ ನಾಯಕ ಯಾರಾದರೂ ಎದುರಾಗಿ ಬಂದರೆ ಅವರನ್ನು ಸ್ಮಶಾನಕ್ಕೆ ಕಳಿಸಲು ಯಮನಿಗೂ ಪರ್ಮಿಷನ್ ಕೊಡಬಲ್ಲ ಈ ರಾಜ. ಇಂದ್ರೇಗೌಡ, ನನ್ನನ್ನು ನಿನ್ನ ಸ್ವಾಧೀನ ಮಾಡಿಕೊಂಡು ಮುಕ್ತ ಜನರಿಗೆ ನಿನ್ನ ಮಾಂಸದ ಮುಸುಕು ಹಾಕಿ ಈ ಊರಿಗೆ ನಾನೇ ಸರ್ದಾರನಿಗೆ ಮೆರೆಯಬೇಕೆಂದು ನೀ ಕಂಡ ಕನಸು ತಪ್ಪು. ಯಾಕೆಂದರೆ ನಿನ್ನ ಸರ್ವನಾಶ ಮಾಡಲು ನಾನೇ ನಿನ್ನ ಮನೆಗೆ ಪ್ರವೇಶ ಮಾಡಬೇಕೆಂದಿದ್ದೆ. ಆದರೆ ನಿನ್ನ ಮನೆಯೊಳಗೆ ಪ್ರವೇಶ ಮಾಡಲು ನೀನೇ ಅನುಮತಿ ಕೊಟ್ಟೆಯಲ್ಲ, ಅದು ನನಗೆ ಸರಿಯಾದ ಮಾರ್ಗವೇ ಆಯಿತು. ಗೌಡ, ನಿನ್ನ ಶ್ರೀಮಂತಿಕೆ ಅಟ್ಟಹಾಸವನ್ನು ಮುರಿದು ನಿನ್ನಿಂದ ಸಂಕಟ ಪಡುವ ಸಜ್ಜನರನ್ನು ನೆಮ್ಮದಿಯಿಂದ ಬಾಳುವಂತೆ ಮಾಡಿ ಈ
ಕಲಿಯುಗಕ್ಕೆ ನಾನೇ ಸೂತ್ರಧಾರನೆಂದು ಹೆಸರು ಪಡೆಯದಿದ್ದರೆ ನನ್ನ ಹೆಸರು ಬಂಡರ ಗಂಡ ಈ ಜಗದ ಪುಂಡ ಸೃಷ್ಟಿ ರಾಜನೇ ಅಲ್ಲ. ಸ್ವಾರ್ಥ ಜೀವಿಗಳ ಮರಣ, ನನ್ನ ಅಡಿಯಿಂದ ಈ ಭೂಮಿಗೆ ಸಿಡಿ ಬಡಿದರೆ ಬೀಳುವುದು ಎಣಗಳ ರಾಶಿ. ಒಮ್ಮೆ ರೊಚ್ಚಿಗೆದ್ದು ನನ್ನ ಉರಿ ಕಣ್ಣು ತೆರೆದರೆ ಸುಟ್ಟೋಗುವ ಶವಗಳ ಸಮಾಧಿ. ಈ ಮೂರಂಶವ ನೇರ ಮುಷ್ಟಿಯಲ್ಲಿ ಹಿಡಿದು ಸೇಡಿನ ಚಲಕ್ಕಾಗಿ ತಲೆ ಎತ್ತಿ ನಿಂತಿರುವ ಗಂಡುಗಳು ಇದ್ರು.